ನಮಸ್ಕಾರ ಸ್ನೇಹಿತರೆ, ಅಲೆಮಾರಿ ಡಾಟ್ ಎಕ್ಸ್ಪ್ಲೋರರ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಿಮಗೆ ಆಗಲೇ ವಿಡಿಯೋ ಸ್ಟಾರ್ಟಿಂಗಲ್ಲೇ ಗೊತ್ತಾಗಿರ್ಬೋದು, ಈ ವಿಸಿಟ್ ಬಂದು ದೇವಸ್ಥಾನದಂತ. ಈ ದೇವಸ್ಥಾನ ಇರೋದು ಬಂದು ಮಾಲೂರು ತಾಲೂಕಲ್ಲಿ, ಮಾಲೂರು ತಾಲೂಕಿನ ತೊರ್ನಳ್ಳಿ ಗ್ರಾಮದಲ್ಲಿ ಇರೋದಿದು. ಈ ದೇವಸ್ಥಾನನ ವಿಸಿಟ್ ಮಾಡೋಕ್ಕೆ ನನ್ನ ಫ್ರೆಂಡ್ ಹೇಳಿದ್ದು, ನನ್ನ ಫ್ರೆಂಡ್ ಪ್ರತಾಪ್ ಅವರು ಹೇಳಿದ್ದು ಈ ದೇವಸ್ಥಾನ ತುಂಬ ಚೆನ್ನಾಗಿದೆ ವಿಸಿಟ್ ಮಾಡು ಅಂತ. ಅವರು ಹೇಳಿದ ಮೇರೆಗೆ ಆಗಲೇ ದೇವಸ್ಥಾನಕ್ಕೆ 3 ಸಲ ಹೋಗಿದ್ದೀನಿ. 3 ಸಲಿಂದ ತುಂಬ ಖುಷಿಯಾಗಿದೆ ದೇವಸ್ಥಾನಕ್ಕೆ ಹೋಗೋಕ್ಕೆ. ಹೋಗೋ ದಾರಿಯೆಲ್ಲ ತುಂಬ ಚೆನ್ನಾಗಿದೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಇನ್ನು ವಿಡಿಯೋನ ಬಿಗಿನ್ ಮಾಡಿದ್ದೀನಿ ಆಗಲೇ. ಸೊ ಅಲ್ಲಿ ಹೋಗ್ತಾ ದೇವಸ್ಥಾನದ ಹತ್ರ ಹೋದ ಮೇಲೆ ದೇವಸ್ಥಾನ ಯಾವುದು ಅಂತ ಹೇಳ್ತೀನಿ, ಯಾವ ದೇವಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತೀನಿ. ತುಂಬ ಜನ ಹೋಗಿರೋರು ಗೊತ್ತಿರುತ್ತೆ ಯಾವ ದೇವಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಂತ. ದಯವಿಟ್ಟು ಒಂದು ರಿಕ್ವೆಸ್ಟ್ ಇದೆ ವಿಡಿಯೋನ ಕೊನೆ ತನಕ ನೋಡಿ. ಕೊನೆಯಲ್ಲಿ ಒಂದು ಬ್ರಿಟಿಷರು ಕಟ್ಟಿರುವಂಥ ಬ್ರಿಡ್ಜ್ ಇದೆ, ಅದನ್ನು ತೋರಿಸ್ತೀನಿ. ಸೊ ಅದು ನೋಡಬೇಕಂದ್ರೆ ಕೊನೆ ತನಕ ವಿಡಿಯೋ ನೋಡಿ. ಓಕೆ ಸ್ನೇಹಿತರೆ, ತೊರ್ನಳ್ಳಿ ಹತ್ರ ಬಂದಿದ್ದೀವಿ. ಸಪಲಂ ದೇವಸ್ಥಾನ ಇಲ್ಲೇ ಬಂದಿದೆ. ಲೆಫ್ಟ್ ಹೋಗಬೇಕು ನೋಡಿ, ಲೆಫ್ಟ್ ತಗೊಂಡ್ರೆ ಹಾಂ ಈ ರೋಡಲ್ಲಿ ಇವಾಗ ಮಾಡ್ತಿದ್ದಾರೆ. ಇಲ್ಲಿ ಜಾತ್ರೆ ಕೂಡ ನಡೆಯುತ್ತೆ, ತುಂಬ ಫೇಮಸ್ ಅಂತ ತುಂಬ ಜನ ಹೇಳಿದ್ದಾರೆ ನನಗೆ. ಇಲ್ಲಿ ಜಾತ್ರೆ ಇದು ಕಾಣಿಸ್ತಿದೆಲ್ಲ, ಇದು ಬಂದು ಆಂಜನೇಯ ಸ್ವಾಮಿ ದೇವಸ್ಥಾನ, ಅದು ಬಂದು ಪ್ರಕಾರ ದೇವಸ್ಥಾನ. ಆಗಲೇ ಹೇಳ್ದಂಗೆ ದೇವಸ್ಥಾನದ ಒಳಗೆಲ್ಲ ವಿಡಿಯೋ ಮಾಡೋಕೆ ಬಿಡಲ್ಲ, ತುಂಬ ರೆಸ್ಟ್ರಿಕ್ಷನ್ಸ್ ಇದೆ. ಸೊ ನಾವೇನು ಮಾಡ್ತೀವಿ, ದೇವಸ್ಥಾನ ಹತ್ರ ಹೋಗಿ ಒಳ ಕೈ ಮುಟ್ಕೊಂಬಂದು ಆಮೇಲೆ ನಿಮಗೆ ಹೇಳ್ತೀವಿ. ಬೆಂಗಳೂರು ತುಂಬ ಹತ್ರ ಇದೆ, ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಬಂದು ಹೋಗ್ಬೋದು. ಒಂದು ಶಾರ್ಟ್ ರೈಡ್ ಥರ ಇರುತ್ತೆ, ಇಲ್ಲ ಅವನಿಗೆ ಹೋಗೋರು ಹೀಗೆ ಬಂದು ಹೋಗ್ಬೋದು. ದೇವಸ್ಥಾನ ಒಳಗೆ ತೋಗೋಕ್ಕಾಗಲ್ಲ, ಇಲ್ಲಿಂದ ತೋರಿಸ್ತೀನಿ ದೇವಸ್ಥಾನ. ಸೊ ಇದೆ ತೋರ್ನಲ್ಲಿ ದೇವಸ್ಥಾನ.
ಓಕೆ ಇದೇ ಬಂತು ನೋಡಿ 1887 ಆರ್ 1888 ಅಲ್ಲಿ ಇದೆ ಬೋರ್ಡ್ ಇದೆ ತೋರಿಸ್ತೀನಿ ನೋಡಿ ಇದು ಬ್ರಿಟಿಷರ್ ಕಟ್ಟಿರೋದು ಗುರುತು ಈಗ ತುಂಬ ದಟ್ಟಮುಟ್ಟಾಗಿದೆ ಚಿಕ್ಕ ವಯಸ್ಸಲ್ಲಿ ಇಲ್ಲೆಲ್ಲ ನಿಂತ್ಕೊಂಡು ದುಡಿತಾ ಇದ್ದೆ ಇದು ಬಂದು ಗೆಸ್ ಮಾಡಿ ನೋಡೋಣ ಕಮೆಂಟ್ ಸೆಕ್ಷನ್ಲ್ಲಿ ಹಾಕಿ ಬಟ್ ಹೇಳ್ಬಿಡ್ತೀನಿ ಕಮೆಂಟ್ ಸೆಕ್ಷನ್ ಹಾಕೋ ಬೇಡ ದಕ್ಷಿಣ ಪಿನಾಕಿನಿ ನದಿ ಇದು ಇಲ್ಲಿಂದ ಹೋಗಿ ಹೊಸೂರಲ್ಲಿ ಒಂದು ಡ್ಯಾಮ್ ಸೇರುತ್ತೆ ಆವಳಪಲ್ಲಿ ಡ್ಯಾಮ್ ಇರಬೇಕು ಅಲ್ಲಿಂದ ಆದಮೇಲೆ ಅಲ್ಲಿ ಒಂದು ಕಡೆ ಬಂದು ವರ್ತೂರು ಕೆರೆ ನೀರು ಸೇರುತ್ತೆ ಇದು ಬರುತ್ತೆ ಇದೆಲ್ಲ ಹೋಗಿ ಲಾಸ್ಟಲ್ಲಿ ಎಂಡ್ ಆಗೋದು ಕಡಲೂರು ಹತ್ರ ಕಡಲೂರಿಂದ ಬೇ ಆಫ್ ಬೆಂಗಾಲ್ಗೆ ರೀಚ್ ಆಗುತ್ತೆ ಸೊ ನೋಡಿ ಗತಿ ಏನಾಗಿದೆ ಫಸ್ಟ್ ನಾವು ಇಲ್ಲೆಲ್ಲ ಈಜು ಹೊಡಿತಾ ಇದ್ರೆ ಇಲ್ಲಿ ನಿಂತ್ಕೊಂಡು ಇದನ್ನ ಜಂಪ್ ಮಾಡ್ತಾ ಅಲ್ಲೆಲ್ಲ ಅಲ್ಲಿಂದೆಲ್ಲ ಬರ್ತಾ ಇದ್ವಿ ಸೊ ಅಲ್ಲಿಂದೆಲ್ಲ ರೂಟ್ ಇತ್ತು ಫಸ್ಟು ಇವೆಲ್ಲ ಆಕ್ಸಿಬಿಲಿಟಿ ಎಲ್ಲ ಮುಚ್ಚೋಗಿದೆ ಯಾಕಂದ್ರೆ ಅಲ್ಲೆಲ್ಲ ಫುಲ್ಲು ಡ್ರೈನೇಜ್ ಆಗ್ತದೆ ಸರ್ ಒಂದು ನಿಮಿಷ ಅಲ್ಲ ನೋಡಿ ಯಾವ ಗತಿ ಮಾಡಿಕ್ಕಿದ್ದಾರೆ ಸೊ ಅರ್ಬನೈಸೇಷನ್ ಜಾಸ್ತಿ ಜನಗಳು ಬಂದರು ಬೆಂಗಳೂರಿಗೆ ಬೆಂಗಳೂರಲ್ಲಿ ಸೊಗಡೆಲ್ಲ ಹಾಳಾಗೋಯ್ತು ನೋಡಿ ಎಷ್ಟು ಗಲೀಜಿದೆ ನಾ ಇಲ್ಲಿಂದೆಲ್ಲ ಜಂಪ್ ಹೊಡೆದಿದ್ದೀನಿ ಫಸ್ಟು ಲೈಕ್ ಫಸ್ಟ್ ಸ್ಟ್ಯಾಂಡರ್ಡ್ ಅವಾಗೆಲ್ಲ ಬರ್ತಾ ಇದ್ದೀನಿ ನಾನು ನಮ್ಮ ಮಣ್ಣೆಲ್ಲ ಬಂದು ಈಜು ಹೊಡಿತಾ ಇದ್ವಿ ನೋಡಿ ಒಂದು ನಿಮಿಷ ರೀ ನೋಡಿ ಎಷ್ಟು ಗಲೀಜಿದೆ ನೀವು ಈ ಸಜ್ಜನ ರೈತರು ಈ ನೀರೆಲ್ಲ ಬೆಳೀತಾರೆ ಗೊತ್ತಿಲ್ಲ ಸೊ ಎಲ್ಲೋಗುತ್ತೆ ಈ ಫುಡ್ಡು ಫುಡ್ಡಲ್ಲಂತೂ ವಿಷಯ ಇದ್ದೇ ಇರುತ್ತೆ ಇದು ಯಾಕಂದ್ರೆ ನೀರಲ್ಲಿರೋ ಹೆವಿ ಮೆಟಲ್ಸು ಬಿಕಾಸ್ ಇದು ಯಾವುದು ಟ್ರೀಟೆಡ್ ವಾಟರ್ ಅಲ್ಲ ಇದು ಡೈರೆಕ್ಟ್ ಸೀವೇಜ್ ಇದು ಮಿಕ್ಸ್ ಆಗಿರೋದು ಇಲ್ಲ ಫಸ್ಟು ಮೀನೆಲ್ಲ ಅಡಿಯೋರು ಯಾರು ಇಲ್ಲ ತೆಲುಗು ಲ್ಯಾಂಗ್ವೇಜಲ್ಲೋ ಇಲ್ಲ ಗೊತ್ತಿಲ್ಲ ಇದನ್ನ ಒಳೆ ಅಂತಾರೆ ಕನ್ನಡದಲ್ಲಿ ಬಟ್ ಇಲ್ಲಿ ನಮ್ಮ ಇಲ್ಲಿ ಕಾಗುಡಿ ಕಡೆಲ್ಲ ಓ ಏಟಿ ಅಂತಾರೆ ಏನೋ ವಾಟ್ ಇಸ್ ದ ಮೀನಿಂಗ್ ಅಂತ ಹಂಗೆ ಮುಂದೆ ಹೋದರೆ ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವಸ್ಥಾನ ಸಿಗುತ್ತೆ ಕಾಳಗುಡಿದು ಅದು ತುಂಬ ಹಳೆ ದೇವಸ್ಥಾನ ಅದು ಯಾವತ್ತು ನಾನು ಒಂದ್ಸರಿ ತೋರಿಸ್ತೀನಿ ಅದ್ರ ಬಟ್ ಅದನ್ನ ಹಳೆ ದೇವಸ್ಥಾನ ಇಲ್ಲೇ ಸದ್ಯಕ್ಕೆ ಎಲ್ಲ ರಿನೋವೇಟ್ ಮಾಡಿಕ್ಕಿದ್ದಾರೆ ಇವಾಗ ಏನಿದ್ರು ಇದಿದೆ ಹೊಸ ಕಟ್ಟಿದ್ದಾರೆ ಐ ತಿಂಕ್ ಸಾಯಿಬಾಬಾ ಫೌಂಡೇಶನ್ ಹೆಲ್ಪ್ ಮಾಡಿದ್ದಾರೆ ಅದಕ್ಕೆ ನೋಡಿ ರೋಡ್ ಹಾಕಿದ್ದಾರೆ ಇಲ್ಲಿ ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವಸ್ಥಾನ ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವಸ್ಥಾನ ಸೊ ಇಲ್ಲಿ ಗಣೇಶ ವಿಸರ್ಜನೆ ಆಗಿತ್ತು ಸ್ನೇಹಿತರೆ ಅಂದ್ಕೊಂತೀನಿ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಶೇರ್ ಮಾಡೋದು ಒಂದು ಹೇಳಿ ಮನೆಗೆ ಹೋಗೋಣ ಇನ್ನು ಟೈಮ್ ಆಯಿತು ಥ್ಯಾಂಕ್ ಯು ವೆರಿ ಸೋ ಮಚ್